नमस्कार स्नेहितरे नानु सरोजिनी जिति दैहिक शिक्षण शिक्षकी सरकारी प्रौढ़शाले अरबगट्टे इवत्तु नानु दैहिक शिक्षण अंतिम घट्टवागिरतक्कंत मौल्यमापन बग्गे ननगे तिळिद मट्टिगे स्वल्प माहितियन्न नीडता इद्दीनि स्नेहितरे ईग नावु 8ने तरगति 9ने तरगति मत्तु 10ने तरगतिगे याव रीति नावु परीक्षेगळन्नु नडेसि अदर मौल्यमापनवन्नु नावु ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾ ಇದೀನಿ. ನಾವು ಮೊದಲಿಗೆ 8ನೇ ತರಗತಿಯನ್ನು ನಾನು ತೆಗೆದುಕೊಂಡಾಗ 8ನೇ ತರಗತಿಗೆ ನಾವು 4 ಎಪಿಗಳನ್ನು ತಗೋಬೇಕಾಗುತ್ತೆ. ಒಂದು 30 ಅಂಕಗಳ ಒಂದು ಸಂಕಲಾತ್ಮಕವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಈ ಎಪಿಗಳು ಹೇಗೆ ತಗೋಬೇಕು ಅಂದ್ರೆ ಒಂದು ಎಪಿ 15 ಅಂಕಗಳನ್ನು ಒಳಗೊಂಡಿರುತ್ತೆ. ಅಂದ್ರೆ 4 ಎಪಿಗಳು ಕೂಡಿ 60 ಅಂಕಗಳು ಆಗುತ್ತೆ. ಒಂದು 30 ಅಂಕಗಳ ಒಂದು ಸಂಕಲಾತ್ಮಕ ತಗೊಂಡ್ರೆ 60 + 30 90 ಅಂಕ ಆಗುತ್ತೆ. 10 ಅಂಕಗಳ ನಾವು ಒಂದು ಮೌಖಿಕ ಪರೀಕ್ಷೆಯನ್ನು ಮಾಡ್ಕೋಬೇಕಾಗುತ್ತೆ. ಈ ಎಪಿಗಳನ್ನು 15 ಕ್ಕೆ ನಾವು ಹೇಗೆ ತಗೋಬೇಕುಪ್ಪ ಅಂದ್ರೆ ಅದು ಆರ್ಡರ್ ಕಾಪಿಯಲ್ಲಿ ನೀವು ಹೀಗೆ ತಗೋಬೇಕು ಅಂತ ಇಲ್ಲಿನೂ ಕೂಡ ಒಂದು ಅನುಮೋದನೆಯನ್ನು ಮಾಡಿಲ್ಲ. ಹಾಗಾಗಿ ಅದು ನಮ್ಮ ಅನುಕೂಲ ತಕ್ಕ ಹಾಗೆ ನಮ್ಮ ಶಾಲೆಯಲ್ಲಿ ಇರತಕ್ಕಂತ ಒಂದು ವಾತಾವರಣಕ್ಕೆ ತಕ್ಕ ಹಾಗೆ ನಾವು ಅದನ್ನ ಎಪಿ ಮಾಡ್ಕೋಬೇಕಾಗುತ್ತೆ. ಅಂದ್ರೆ 15 ಮಾರ್ಚ್ ಇದೆ, ಈಗ ನಾನು ಮಾಡ್ಕೊಂಡಿರತಕ್ಕಂತದ್ದು ನನ್ನ ಶಾಲೆಯಲ್ಲಿ 10 ಮಾರ್ಚ್ನ ಒಂದು ಪ್ರಾಜೆಕ್ಟ್ ಅವರಿಗೆ ಕೊಟ್ಟಿದ್ದೀನಿ. ಇನ್ನು 10 ಮಾರ್ಚ್ನ ಏನಪ್ಪಾ ಅಂದ್ರೆ ಅವರಿಗೆ ಒಂದು ರಿಟರ್ನ್ ಎಕ್ಸಾಮ್ ಅನ್ನು ತಗೊಂಡಿದ್ದೀನಿ. ಆ 10 ಅನ್ನು ನಾನು 5 ಕ್ಕೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಪ್ರಾಜೆಕ್ಟ್ 10 ಮಾರ್ಕ್ಸ್ ಪ್ಲಸ್ 10 ಮಾರ್ಕ್ಸ್ನ ರಿಟರ್ನ್ ಎಕ್ಸಾಮ್ ಅನ್ನು 5 ಕ್ಕೆ ಕನ್ವರ್ಟ್ ಮಾಡ್ಕೊಂಡ್ರೆ ಅಲ್ಲಿ 5 ಅಂಕಗಳು ದೊರೆತು 10 1 5 15 ಅಂತ ನಾನು ಮಾಡ್ಕೊಂಡಿದ್ದೀನಿ. ಹೀಗೆ 4 ಎಪಿಗಳನ್ನು ನಾನು ಮಾಡ್ಕೊಂಡಿದ್ದೀನಿ. ಇದು 1ನೇ ಮೆಥಡ್. 2ನೇ ಮೆಥಡ್, ನೀವು ಈಗಾಗಲೇ ಆಗಸ್ಟ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಅಭ್ಯಾಸ ಹಾಳೆಗಳನ್ನು ಮಕ್ಕಳಿಗೆ ಮಾಡಿಸ್ತಿರ್ತೀರ. ಆ ಅಭ್ಯಾಸ ಹಾಳೆಗಳಿಗೆ ಆಧಾರದ ಮೇಲೆ ಆ ಅಭ್ಯಾಸ ಹಾಳೆಗಳನ್ನು ಇಟ್ಕೊಂಡ್ಬಿಟ್ಟು ಅವರಿಗೆ 10 ಅಂಕಗಳನ್ನು ನೀವು ನೀಡಬಹುದು. ಇನ್ನು ನೆಕ್ಸ್ಟ್ ಒಂದು 10 ಅಂಕದ ಒಂದು ಪರೀಕ್ಷೆಯನ್ನು ಅವರಿಗೆ ಕೊಟ್ಟುಬಿಟ್ಟು ಆ 10ನ್ನು 5ಕ್ಕೆ ಕನ್ಸಿಡರ್ ಮಾಡಿಕೊಂಡು 10 + 5 ಈ ಥರ ನೀವು ಕೊಡಬಹುದು. ಇನ್ನು 3ನೇ ವಿಧಾನ, ನಿಮ್ಮ ಶಾಲೆಯ ಆವರಣದಲ್ಲಿ ಅಥವಾ ನಿಮ್ಮ ಶಾಲೆಯ ಸ್ಥಳದಲ್ಲಿ ಯಾವುದೇ ತೊಂದರೆಗಳು ಅಂದರೆ ಈ ಕೋವಿಡ್-19ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳು ಇಲ್ಲ, ಯಾವುದೇ ಸಮಸ್ಯೆ ಮುಕ್ತವಾಗಿದೆ ಅಂತಂದರೆ ನೀವು ಒಂದು 10 ಮಕ್ಕಳಿಗೆ ಪ್ರಾಕ್ಟಿಕಲ್ ಮಾಡಿಸ್ಬಿಟ್ಟು ಇನ್ನು 10 ಮಕ್ಕಳಿಗೆ 10 ಅಂಕಗಳಿಗೆ ಮಕ್ಕಳಿಗೆ ಒಂದು ಪರೀಕ್ಷೆಯನ್ನು ಏರ್ಪಡಿಸಿ ಆ 10ನ್ನು 5ಕ್ಕೆ ಕನ್ಸಿಡರ್ ಮಾಡ್ಕೊಳ್ಳಿ. ಪ್ರಾಕ್ಟಿಕಲ್ 10 + ಅದೊಂದು 15 ಅಂಕಗಳಾದವು. ಈ 3ರಲ್ಲಿ ಯಾವುದಾದ್ರೂ ಒಂದು ಮೆಥಡನ್ನು ನೀವು ಯೂಸ್ ಮಾಡಿಕೊಂಡು 4 ಎಪಿಗಳನ್ನು ಮಾಡ್ಕೊಳ್ಳಿ. 4 ಎಪಿಗಳು ಆದಮೇಲೆ ಒಂದು 10 ಮಾರ್ಚದ ಮೌಖಿಕ ಪರೀಕ್ಷೆಯನ್ನು ಏರ್ಪಡಿಸ್ಕೊಳ್ಳಿ. 4 ಎಪಿಗಳು 60 + ಮೌಖಿಕ 10 + ಸಂಕಲನಾತ್ಮಕ 30 = 100 ಆಗುತ್ತೆ. ಇನ್ನು ಪ್ರಮುಖವಾಗಿ 9ನೇ ಮತ್ತು 10ನೇ ಕ್ಲಾಸದಂತ ಬಂದರೆ ನಾವು 4 ಎಪಿಗಳನ್ನು ಪ್ರತಿ ಎಪಿಗಳು 50 ಅಂಕಗಳಿಗೆ ನಾವು ಮಾಡ್ಕೋಬೇಕಾಗುತ್ತೆ. ಅಂದರೆ 50 ಅಂಕಗಳು ಹೇಗೆ ಅಂತಂದರೆ 50 + 50 + 50 + 50 = 200 ಆಯಿತು. ಆಮೇಲೆ ಒಂದು 80 ಅಂಕಗಳ ಒಂದು ಸಂಕಲಾತ್ಮಕವನ್ನು ಮಾಡ್ಕೋಬೇಕಾಗುತ್ತೆ. ಈ ಎಪಿಗಳು ಹೇಗೆ ಮಾಡ್ಕೊಳ್ಳೋದಪ್ಪ ಅಂದರೆ ಮಕ್ಕಳಿಗೆ 2 ಪ್ರಾಜೆಕ್ಟ್ ಕೊಡಬೇಕು. 15 ಅಂಕಗಳಿಗೆ ಒಂದು ಪ್ರಾಜೆಕ್ಟು, 15 ಅಂಕಗಳಿಗೆ ಒಂದು ಪ್ರಾಜೆಕ್ಟು. ಅಂದರೆ ಒಂದು ಎಪಿಗೆ 2 ಪ್ರಾಜೆಕ್ಟ್ ಕೊಡ್ತೀವಿ. 15 + 15 = 35. 20 ಅಂಕಗಳಿಗೆ ನಾವೊಂದು ಪರೀಕ್ಷೆಯನ್ನು ಏರ್ಪಡಿಸ್ಕೋಬೇಕಾಗುತ್ತೆ. 30 + 20 = 55. ಹೀಗೆ ನಾವು 4 ಎಪಿಗಳನ್ನು ಮಾಡ್ಕೋಬೇಕಾಗುತ್ತೆ. ಈ 200ನ್ನು ನಾವು 20ಕ್ಕೆ ಕನ್ಸಿಡರ್ ಮಾಡ್ಕೋಬೇಕು. ಅಂದರೆ ಉದಾಹರಣೆಗೆ ಎಕ್ಸಾಂಪಲ್, 8.2 ಅಂಕಗಳು ದೊರೆತವೆ. ಇದು 4 ರೂಪನಾತ್ಮಕಕ್ಕೆ ದೊರೆತ ಅಂಕಗಳು. ಪ್ಲಸ್ 80 ಅಂಕಗಳಿಗೆ ನಾವು ಸಂಕಲನಾತ್ಮಕಕ್ಕೆ ಆ ಮಗು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿರುತ್ತೋ ಈ ರೂಪನಾತ್ಮಕದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕನ್ನ ಪ್ಲಸ್ ಸಂಕಲನಾತ್ಮಕದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕನ್ನ ಎರಡನ್ನು ಸೇರಿಸಿ ನಾವು 100ಕ್ಕೆ ಆ ಮಗು ಎಷ್ಟು ತಗೊಂಡಿದೆಯೋ ಅಷ್ಟು ನಾವು ನಮ್ಮ ಅಂಕವಹಿಯಲ್ಲಿ ನಮೂದಿಸಬೇಕಾಗುತ್ತೆ. ಆ ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಗ್ರೇಡನ್ನು ನೀಡಬೇಕಾಗುತ್ತೆ. ಇಲ್ಲಿವರೆಗೂ ಆಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವರ್ಷದ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ
ಒಂದು ಮೌಲ್ಯಮಾಪನ ಮತ್ತು ಅಂಕಗಳು ಗ್ರೇಡ್ಗಳು ನೀಡುವ ವಿಧಾನವನ್ನು ನಾನು ತಿಳಿಸಿಕೊಟ್ಟಿದ್ದೀನಿ. ನೀವೆಲ್ಲರೂ ಆಲಿಸಿದ್ದೀರಾ, ಅದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು.